ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಟ್ಟು 13 ಆರೋಪಿಗಳ ಅರೆಸ್ಟ್ ಆಗಿದೆ. ತನಿಖೆ ಕೂಡ ನಡೀತಾ ಇದೆ. ಒಳಗೆ ದರ್ಶನ್ಗೆ ಫುಲ್ ಡ್ರಿಲ್ ಆಗ್ತಾ ಇದ್ರೆ ಹೊರಗಡೆ ಫ್ಯಾನ್ಸ್ಗೆ ಲಾಟಿ ಏಟು ಬಿದ್ದಿದೆ. ಯಾಕಾಗ ಲಾಟಿ ಏಟು ಬಿತ್ತು? ಡಿ ಬಾಸ್ ಅಂತ ಕಿರ್ಚ್ತಾ ಇದ್ದವರಿಗೆ ಲಾಟಿ ರುಚಿ ತೋರಿಸಿದ್ದಾರೆ ಪೊಲೀಸರು. ಈಗಾಗಲೇ ಆರೋಪಿ ಆಗಿ ತನಿಖೆಯನ್ನ ಎದುರಿಸ್ತಾ ಇದ್ದಾರೆ. ಏಟು ಆರೋಪಿ ಆಗಿ ದರ್ಶನ್ ಆಗಿದ್ರು ಕೂಡ ಹೊರಗಡೆ ಬಂದು ಹೈ ಡ್ರಾಮಾ ಮಾಡಿದಂತ ದರ್ಶನ್ ಫ್ಯಾನ್ಸ್ಗೆ ಲಾಟಿ ಏಟು ಕೊಟ್ಟಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು. ಸ್ಟೇಷನ್ ಮುಂದೆನೆ ಜಮಾಯಿಸಿದ್ರು ಫ್ಯಾನ್ಸ್. ಎಲ್ಲಿಗೆ ಬಂದು ಮುಟ್ತಾ ಇದೆ ರಾಜ್ಯದ ಪರಿಸ್ಥಿತಿ ಅಥವಾ ಜನರ ಯುವ ಜನರ ಪರಿಸ್ಥಿತಿ ಅಂತ ಗೊತ್ತಾಗ್ತಾ ಇಲ್ಲ. ಒಬ್ಬ ಆರೋಪಿ ಕೊಲೆ ಆರೋಪಿಯಾಗಿ ಬಂಧನಕ್ಕೊಳಗಾಗಿ ತನಿಖೆ ಎದುರಿಸ್ತಾ ಇದ್ದಾರೆ. ಈಗಾಗಲೇ 6 ದಿನ ಕಸ್ಟಡಿ ಕೊಡಲಾಗಿದೆ. ಹೀಗಿದ್ರೂ ಕೂಡ ಫ್ಯಾನ್ಸ್ ಸ್ಟೇಷನ್ ಮುಂದೆ ಬಂದ್ಕೊಂಡು ಡಿ ಬಾಸ್ ಅಂತ ಕೂಗ್ತಾರೆ ಅಂದರೆ ಎಲ್ಲಿಗೆ ಬಂತು ಇವರ ಮನಸ್ಥಿತಿ ಅಂತ. ಬಾಸ್ನ ನೋಡಬೇಕಂತೆ ಹಾಗಾಗಿ ಗಲಾಟೆ ಮಾಡಿದರು. ಪೊಲೀಸರು ಲಾಟಿ ಏಟನ್ನು ಕೊಟ್ಟಿದ್ದಾರೆ. ರಿಕ್ವೆಸ್ಟ್ ಮಾಡಿದ್ರು ಕೂಡ ಜಾಗ ಬಿಟ್ಟು ಕದಲ್ತಾ ಇರಲಿಲ್ಲ. ಅಲ್ಲೇ ಜಮಾಯಿಸಿದ್ರು ಅಭಿಮಾನಿಗಳು. ಪೊಲೀಸರು ಲಾಟಿ ಬೀಸ್ತಾ ಇದ್ದಂತೆ ಫ್ಯಾನ್ಸ್ ಚೆಲ್ಲಾ ಪಿಲ್ಲಿಯಾಗಿ ಅಲ್ಲಿಂದ ಹೋಗಿದ್ದಾರೆ. ಅಲ್ಲಿವರೆಗೂ ಕೂಡ ನಾವು ಕೊಲೆ ಆರೋಪಿ ಡಿ ಬಾಸ್ನ ನೋಡಬೇಕು ನಾವು ಮಾತನಾಡಿಸ್ಬೇಕು ಅಂತ ಬಂದಿದ್ರು. ಜಮಾಯಿಸಿದ್ರು, ಜಾಗ ಬಿಟ್ಟು ಕದಲ್ತಾ ಇರಲಿಲ್ಲ. ಪೊಲೀಸರು ಬಂದರೂ ಕೂಡ ಕದಲ್ತಾ ಇರಲಿಲ್ಲ. ಕೊನೆಗೆ ಲಾಟಿ ಏಟು ಕೊಟ್ಟು ಲಾಟಿ ರುಚಿ ತೋರಿಸಿ ಅವ್ರನ್ನಲ್ಲಿಂದ ಓಡಿಸಿದ್ದಾರೆ. ಎಂಥದ್ದೇ ಸ್ಟಾರ್ಡಮ್ ಇರ್ಬೋದು, ಎಷ್ಟೇ ಅಭಿಮಾನಿ ಆಗಿರ್ಬೋದು, ಬಾಸ್ ಅಂತ ತಲೆ ಮೇಲೆ ಹತ್ಕೊಂಡು ಅವರು ಮೆರಿತಾ ಇರ್ಬೋದು. ಆದ್ರೆ ಒಂದು ಕೊಲೆ ಕೇಸ್ನಲ್ಲಿ ಈಗ ಅರೆಸ್ಟ್ ಆಗಿದ್ದಾರಪ್ಪ, 6 ದಿನ ತನಿಖೆಯನ್ನ ಎದುರಿಸ್ಬೇಕು. ಇಂಥ ಸಂದರ್ಭದಲ್ಲೂ ಕೂಡ ನೀವು ಅವ್ರ ಅಭಿಮಾನಿ ಅಂತ ಬಂದು ಅಲ್ಲಿ ಗಲಾಟೆ ಮಾಡಿಕೊಂಡು ನೋಡಬೇಕು ಅಂತಿರಲ್ಲ, ಇದ್ಯಾವ ರೀತಿಯ ಮನಸ್ಥಿತಿ? ನಾವೇನು ಅವ್ರ ಅಪರಾಧಿ ಅಂತ ಹೇಳ್ತಾ ಇಲ್ಲ, ಆರೋಪಿನೇ ಇನ್ನೂ ಸಾಬೀತಾಗಿಲ್ಲ, ಓಕೆ. ಬಟ್ ಈಗ ತನಿಖೆ ಎದುರಿಸ್ತಾ ಇದ್ದಾರಲ್ವಾ, ಏಟು ಆರೋಪಿ ಅಂತ ಕನ್ಸಿಡರ್ ಆದ್ಮೇಲೂ ಕೂಡ, ಅವರನ್ನ ತನಿಖೆಗೆ ಒಳಪಡಿಸಿದ ಮೇಲೂ ಕೂಡ ಹೊರಗಡೆ ಬಂದು ಪೊಲೀಸ್ ಸ್ಟೇಷನ್ ಎದುರುಗಡೆನೆ ನಾವು ನೋಡಬೇಕು ಡಿ ಬಾಸ್ನ ನೋಡದೇ ಇದ್ರೆ ನಾವು ಇಲ್ಲಿಂದ ಕದ್ಲಲ್ಲ ಅಂತ, ಅದು ಯಾವ ಧೈರ್ಯದ ಮೇಲೆ ಬರ್ತೀರಾ ಅಂತ. ಯಾರಿಗೂ ಸಿಗಲ್ಲ. ಹೇ ಇಲ್ಲ.